नमस्कार वीक्षकरे, यस न्यूज कर्नाटक एक्सप्रेस ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸೀಫ್. ಮೀಸಲಾತಿ ನಮ್ದೇನಿತ್ತು ನಮ್ ಸರ್ಕಾರದೆಲ್ಲ ಕೊಟ್ಟಿದೀವಿ, ಈಗೇನಿದ್ರು ಈಗಿನ ಇರುವಂತ ಸರ್ಕಾರ ಅದನ್ನ ಜಾರಿಗೆ ತರಬೇಕಷ್ಟೇ ಉಳ್ಕೊಂಡದ. ಈ ನಿಟ್ಟಿನೊಳಗಡೆ ಗುರುಗಳು ಏನ್ ನಿರ್ಧಾರ ಮಾಡ್ತಾರೋ ಮಾಡಬೇಕು. ಕಾಂಗ್ರೆಸ್ ಏನ ಈಗ ಅಧಿಕಾರ ಯಾರಿದ್ದಾರ, ಅವ್ರ ಪಕ್ಷದಲ್ಲಿರುವಂತ ಏನ್ ನಿಮ್ ರಾಷ್ಟ್ರೀಯ ಅಧ್ಯಕ್ಷ ಅವ್ರಿಗೆ ಮುಂದಾಳತ್ವ ವಹಿಸಿ ಅದನ್ನ ಮಾಡಬೇಕು ಅಂತ ಹೇಳಿದಾರೆ. ಇಲ್ಲ, ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಹೇಳ್ತಕ್ಕಂಥ ಹೇಳಿಕೆ ಸಹಜವಾಗಿ ಈಗ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಇರೋದ್ರಿಂದ ಆ ಒಂದು ಪಕ್ಷ ಇರ್ತಕ್ಕಂಥ ಶಾಸಕರು ಹೆಚ್ಚಿನ ಜವಾಬ್ದಾರಿ ಇಟ್ಕೊಂಡು ಅದನ್ನು ಅನುಷ್ಠಾನಗೊಳಿಸೋ ಪ್ರಯತ್ನವನ್ನು ಮಾಡಿ ಅಂತ ಹಿಂದೆ ನಾವು 2A ಮೀಸಲಾತಿನ ಕೇಳಿದ್ದೀವಿ. 2A ಮೀಸಲಾತಿಗೆ ಇಲ್ಲೇ ಒಂದು ಕಡೆ ಹೈಕೋರ್ಟ್ ತಡೆ ಸಿಕ್ಕಿತ್ತು, ಹಾಗಾಗಿನೂ 2D ಅಂತ ಹೊಸ ಮೀಸಲಾತಿನ ಲಿಂಗಾಯತ ಪಂಚಮ ಸರಿ ಸಮಯಕ್ಕೆ ಎಲ್ಲ ಲಿಂಗಾಯತ ಕೂಡಿ ಕೊಟ್ಟಿರ್ತಕ್ಕಂಥದ್ದು. ಆ 2D ಮೀಸಲಾತಿ ಸಹ ಇಲ್ಲೇ ಒಂದು ಕಡೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಈಗ ಅದನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಸಹ ಸರ್ಕಾರ ಮೇಲಿದೆ. ಈ ಕಾರಣಕ್ಕೋಸ್ಕರವಾಗಿ ಸರ್ಕಾರ ಬದಲಾವಣೆ ಆಯಿತು, ಹೊಸ ಸರ್ಕಾರ ಬಂದಿರೋದ್ರಿಂದ ಈ ಹಿನ್ನೆಲೆ ಒಳಗೆ ನಮ್ಮ ಸಮಯದ ವಿದ್ಯಾರ್ಥಿಗಳಿಗೆ ಯಾವುದನ್ನು ಅನುಸರಿಸಬೇಕು ಅನ್ನೋದು ಭಾಳ ದೊಡ್ಡ ಗೊಂದಲವಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ನಮ್ಮ 2A ಮೀಸಲಾತಿಯನ್ನೇ ಮತ್ತೊಮ್ಮೆ 2A ಮೀಸಲಾತಿ ನಮ್ಮನ್ನು ಸೇರ್ಪಡೆಗೊಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಶುರು ಮಾಡಿದ್ವಿ. ಅಂದರೆ ಈಗ ಸರ್ಕಾರ ಚೆನ್ನಾಗಿ 3 ತಿಂಗಳಾಗಿರೋದ್ರಿಂದ ಈ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಹಿನ್ನೆಲೆ ಒಳಗೆ ಮೊದಲಂತವಾಗಿ ಈ ಸಂಬಂಧಪಟ್ಟ ಕೂಡಲೇ ಮುಖ್ಯಮಂತ್ರಿಗಳು ಸಭೆ ಕರೆದು ಈ ಸಮಾಜಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತ. ಸಮಾಜ ಕೊಟ್ಟು ನಮಗೆ ಹಿಂದಿನ ಸರ್ಕಾರ ಕೊಟ್ಟಂಥ 2D ಮೀಸಲಾತಿನಾದರೂ ಅನುಷ್ಠಾನ ಮಾಡಿ ಅಥವಾ ನಮಗೆ 2A ಮೀಸಲಾತಿ ಕೊಡಬೇಕು ಅನ್ನೋಂಥದ್ದು. ಅದಾಗಿ ಈಗ 2A ಮೀಸಲಾತಿ ಕೊಡಲಿಕ್ಕೆ ಯಾವುದೋ ಅಭ್ಯಂತರ ಇಲ್ಲ, ಹಾಗಾಗಿ ನೇರವಾಗಿಯೇ 2A ಮೀಸಲಾತಿ ಒಳಗೆ ನಮ್ಮನ್ನು ಸೇರ್ಪಡೆಗೊಳಿಸಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಹೋರಾಟವನ್ನು ಇವತ್ತು ಮತ್ತೆ ಮುಂದುವರಿಸಿದ್ರು. ಕಾರಣ ಸರ್ಕಾರ ರಚನೆಯಾಗಿ 3 ತಿಂಗಳಾಗಿರೋದ್ರಿಂದ ಸರ್ಕಾರದ ಗಮನವನ್ನು ಸೆಳೆಯೋಕ್ಕೋಸ್ಕರವಾಗಿ ಈಗ ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಕೇಂದ್ರಗಳು ಇಷ್ಟಲಿಂಗ ಪೂಜೆಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಆ ಪ್ರಕಾರವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಿಪ್ಪಾಣಿಯಲ್ಲಿ ಇಷ್ಟಲಿಂಗ ಪೂಜೆಯಲ್ಲಿ ಹೋರಾಟ ಮಾಡಿ ಸರ್ಕಾರ ಗಮನ ಸೆಳೆದ್ವಿ. ಸರ್ಕಾರ ಪರ್ವ ಲಕ್ಷ್ಮೀ ಅಬ್ಬಾಕರ್ ಬಂದು ಅಕ್ಕೊತ್ತೆ ಪತ್ರ ಸ್ವೀಕಾರ ಮಾಡಿದರು. ನಿನ್ನೆ ಬಾಗಲಕೋಟೆ ಜಿಲ್ಲಾ ಮಟ್ಟದ ಹೋರಾಟವನ್ನು ಜಮಖಂಡಿಯಲ್ಲಿ ಮಾಡಿದ್ವಿ. ಇಲ್ಲಿ ಸಚಿವ ಶಿವಾನ್ ಪಾಟೀಲ್ ಬಂದು ಅಕ್ಕೊತ್ತೆ ಪತ್ರ ಸ್ವೀಕಾರ ಮಾಡಿದ್ರು. ಇನ್ನು ವಿಜಯಪುರ ಜಿಲ್ಲೆ ನಾಳೆಯಿಂದ ಪ್ರತಿ ತಾಲೂಕು ಮಟ್ಟದಲ್ಲಿ ಸಭೆಗಳು ಮಾಡ್ತೀವಿ. ನಾಳೆ ಬೆಳಗ್ಗೆ ಸಿಂದಿಗೆಯಲ್ಲಿ, ನಾಳೆ ಮಧ್ಯಾಹ್ನ ಜೇಡಿಪುರದಲ್ಲಿ, ಸಾಯಂಕಾಲ ಇಂಡಿಯಲ್ಲಿ, 22ನೇ ತಾರೀಕು ವಿಜಾಪುರ, ಅನಂತರದಲ್ಲಿ ಬಸವನ ಬಗೆಬಡಿ ಉದ್ಯವಿಹಾಳ ಮತ್ತು 23ನೇ ತಾರೀಕು ತಾಳಿಕೋಟೆಯಲ್ಲಿ. ಈ ರೀತಿಯಾಗಿ 3 ದಿನಗಳ ಕಾಲ ತಾಲೂಕು ಮಟ್ಟದ ಸಭೆ ಮಾಡಿ 24ನೇ ತಾರೀಕು ನಮ್ಮ ಚರ್ಚಣದಲ್ಲಿ ಪಂಚಮಸಾಲಿ ಸಮಾಜದ ಸಭೆ ಮಾಡಿ ಅಲ್ಲಿಂದ ನಾವೆಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿ ಒಂದು 30 ನಿಮಿಷಗಳ ಕಾಲ ಇಷ್ಟಲಿಂಗ ಪೂಜೆಯೊಂದಿಗೆ ಹೋರಾಟ ಮಾಡಿ ಸರ್ಕಾರ ಗಮನ ಸೆಳೆಯುವಂಥ ಪ್ರಯತ್ನ ಮೊದಲೇ ಅಂತ ನಡೀತದೆ. ಆಮೇಲೆ ಮತ್ತೆ ಎಲ್ಲ ಜಿಲ್ಲಾ ಒಳಗೆ ಹೋರಾಟ ಮುಗಿಯೋದೊಳಗಾಗೇ ಸರ್ಕಾರ ನಮ್ಮ ಕರೆದು ಮಾತುಕತೆ ಮಾಡಿ ಏನು ಕಾನೂನು ಅಡೆತಡೆಗಳೇನಾದರೂ ಅದನ್ನು ನಿವಾರಿಸಿ ನ್ಯಾಯ ಕೊಡೋದು ಕೆಲಸ ಮಾಡಲಿ ಅಂತೇಳಿ ಹೋರಾಟ ಮುಂದುವರಿಸ್ತದೆ. ಅಲ್ಲ, ಈಗ ಮತ್ತೆ ABCDಯಿಂದ ಶುರು ಮಾಡಬೇಕಾಗಿತ್ತಲ್ಲ ಅಂತ, ಯಾಕಂದ್ರೆ ಯಾವ ರೀತಿ ಹೋರಾಟ ಮಾಡಿದ್ರು ಇಡೀ ರಾಜ್ಯದಷ್ಟೇ ಅಲ್ಲ ಇಡೀ ದೇಶದ್ದೇ ಗಮನ ಸೆಳೆದಿದ್ರಿ. ತಲುಪಿ ಈಗಲೇ ನಮಗೆ ಹಿಂದಿನ ಸರ್ಕಾರ 2D ಮೀಸಲಾತಿ ಕೊಡ್ತು, 7% ಕೊಟ್ಟಿದ್ದಾರೆ, ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ. ಆ ಒಂದು ಹಿನ್ನೆಲೆ ಒಳಗೆ 2A ಕೊಡ್ಲಿಕ್ಕೆ ಏನು ಅಭ್ಯಂತರ ಇಲ್ಲ, ಈಗ ಅದು ಸುಪ್ರೀಂ ಕೋರ್ಟಿನ ಅಂಗಳದಲ್ಲಿದೆ. ಒಂದು ಅದನ್ನು ಇಂಪ್ಲಿಮೆಂಟರ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ನ ವಿಚಾರ ನಡೀತಿದೆ. 2A ಕೊಡ್ಲಿಕ್ಕೆ ಏನು ಅಭ್ಯಂತರ ಇಲ್ಲ. ಅಲ್ಲ, ಸಮಾಜಕ್ಕೆ ಹೋರಾಟ ಮತ್ತೆ ABCDಯಿಂದ ಪ್ರಾರಂಭ ಆಯ್ತು. ಇಲ್ಲಿ ABCD ಅಂತ ಅಲ್ಲ, ಈ ನಮ್ಮ ರಿಪೋರ್ಟ್ ಬಂದಿರೋದ್ರಿಂದ ರಿಪೋರ್ಟ್ ಆದ್ಮೇಲೆ ಕೊಡೋದಿಲ್ಲ. ಈಗ 2 ವರ್ಷದ ಹೋರಾಟಕ್ಕೆ ನಮ್ಮ ಪರವಾಗಿ ರಿಪೋರ್ಟ್ ಸಿಕ್ಕಿದೆ, ಮಧ್ಯಂತರ ವರದಿಯನ್ನು ಇಲ್ಲಿನ ಸರ್ಕಾರ ಕೊಟ್ಟಿದೆ. ಅದರ ಆಧಾರ ಮೇಲೆ 2A ಮೀಸಲಾತಿ ಕೊಡ್ಲಿಕ್ಕೆ ಯಾವುದೋ ಅಭ್ಯಂತರ ಇಲ್ಲ. 2D ಮೀಸಲಾತಿ ಏನೈತಿ, ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ. ಆಗ ಈಗಿನ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ 2A ಮೀಸಲಾತಿ ಕೊಡಲಿಕ್ಕೆ ಯಾವುದು ಅಭ್ಯಂತರ ಇಲ್ಲ. ಅದಕ್ಕೋಸ್ಕರ ಯಾಕೆ ನಾವು ಈಗ ಹೋರಾಟವನ್ನು ಆರಂಭಿಸ್ತೇವಪ್ಪ ಅಂದರೆ ಸರ್ಕಾರ ಒಂದು ಚರ್ಚೆ ಮಾಡಲಿ, ನಮ್ಮನ್ನೆಲ್ಲ ಕರೆದು ಸಂವಿಧಾನ ತಜ್ಞರನ್ನು ಕಾನೂನು ತಜ್ಞರ ಕರೆದು ಚರ್ಚೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾವೆಲ್ಲ ಮುಖ್ಯಮಂತ್ರಿಗಳು ಅಧಿಕಾರ ಸ್ವೀಕಾರ ಮಾಡಿದ ತಕ್ಷಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತದೆ ವಿಜಯನ್ ಕಾಶಪ್ಪನವರು, ಸಚಿವರಾದ ವಿನಯ್ ಕುಲಕರ್ಣಿ ಅವರು, ಲಕ್ಷ್ಮೀ ಅಭಿನಂದರು ಕೂಡಿ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959999 और 8050828793. ಇಲ್ಲಿನ ಸರ್ಕಾರ ಕೊಟ್ಟಂತ 2D ಮೀಸಲಾತಿನಾದರೂ ಅನುಷ್ಠಾನ ಮಾಡಿ, ಇಲ್ಲ ನಮಗೆ 2A ಒಳಗಾದ್ರೆ ಸೇರಿಸ್ತಾ ಅಂತ. ಹಾಗಾಗಿ 2A ಒಳಗೆ ಸೇರಿಸ್ಲಿಕ್ಕೆ ಯಾವುದೋ ಅಭ್ಯಂತರ ಇಲ್ಲ.
ಅದು ಯಾಕಂದ್ರೆ ವರದಿ ನಮ್ಮ ಪರವಾಗಿರೋದ್ರಿಂದ ಅದರ ಆಧಾರದ ಮೇಲೆ ಟು ಎ ಮಿಸ್ಟರ್ ಕೊಡಲಿಕ್ಕೆ ಮುಖ್ಯಮಂತ್ರಿಗಳು ಅವಕಾಶವಿದೆ ಏನು ಕಾನೂನು ಅಡೆತಡೆಗಳಿದೆ ಅದನ್ನು ನಿವಾರಿಸೋ ಪ್ರಯತ್ನ ಮಾಡಿ ಅದಕ್ಕೆ ಮುಖ್ಯಮಂತ್ರಿ ಏನಂದ್ರು ಬಜೆಟ್ ಅಧಿವೇಶನ ಮುಗಿದ ನಂತರ ನಾನು ಒಂದು ಸಭೆ ಕರೀತೀನಿ ಸ್ವಾಮೀಜಿ ಅಂತ ಅಂದಿದ್ರು ಇನ್ನು ಸಭೆ ಕರೆದ್ರು ಆದಷ್ಟು ಆ ಸಭೆಯನ್ನು ಕರೆದು ಇದಕ್ಕೊಂದು ಕಾನೂನಾತ್ಮಕವಾಗಿರ್ತಕ್ಕಂಥ ಸ್ಪಷ್ಟತೆಯನ್ನು ಕೊಡೋ ಒಂದು ಪ್ರಯತ್ನವನ್ನು ಸರ್ಕಾರ ಮಾಡಲಿ ಅಂತೇಳಿ ಈ ಒಂದು ಸರ್ಕಾರದ ಗಮನ ಸೆಳೆಯೋಕ್ಕೋಸ್ಕರ ಹೋರಾಟ ಮುಂದುವರಿಸಿ ಕನ್ವಿನ್ಸ್ ಮಾಡಿರೋದಪ್ಪ ನೋಡ್ರಿ ಯತ್ನಾಳ್ ಅವರು ಈ ಹೋರಾಟಕ್ಕೆ ದೊಡ್ಡ ಶಕ್ತಿಯನ್ನು ಕೊಟ್ಟರು ಬಹುತೇಕ ನಮ್ಮ ಸಮಾಜದ ಒಂದು ಪುಣ್ಯ ಈ ರೀತಿಯಾಗಿ ಜನಪ್ರತಿನಿಧಿಗಳು ಸಚಿವ ಸ್ಥಾನ ಕೊಡ್ತೀವಿ ಸಹ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿ ಸಮಾಜಕ್ಕೋಸ್ಕರ ಕಟ್ಟೆ ನಿಂತ್ಕೊಂಡು ಈ ಹೋರಾಟವನ್ನಂತೂ ತಗೊಂಬಂದಾರೆ ಈಗ ನಮ್ಮ ಪರವಾಗಿ ವರದಿ ಹೋಗಿದೆ ಏನು ಕೊನೆಗಳಿಗೆ ಏನಾಯಿತು ಅದು ಟು ಡಿ ಮೀಸಲಾತಿ ಕೊಟ್ಟು ತಕ್ಷಣವೇ ನೀತಿ ಸಂಹಿತೆ ಬಂತು ನೀತಿ ಸಂಹಿತೆ ಅದು ಅನುಷ್ಠಾನಕ್ಕೆ ಬರಲಿಲ್ಲ ಅಕಸ್ಮಾತ್ ಟು ಡಿ ಮೀಸಲಾತಿ ಅನುಷ್ಠಾನಕ್ಕೆ ಬಂದಿದ್ರೆ ನಾವು ಕೊನೆ ಅದನ್ನು ಹೆಚ್ಚಾಗಿ ಮಾಡೋದು ಹೋರಾಟ ಮಾಡ್ತಿದ್ವಿ ನಾನು ಸತ್ಯಾಗ್ರಹ ಕುಂತಾಗ ನಾನು ಅದನ್ನು ಹೇಳಿದ್ದು ಭಕ್ತಾದಿಗಳಿಗೆ ನೋಡ್ರಿ ಈಗ ಆದೇಶ ಪತ್ರ ಸಿಕ್ಕಿದೆ ಅದು ಹೆಚ್ಚಾಳ ಮಾಡ್ಲಿಕ್ಕೆ ನಾನು ಹೋರಾಟ ಮಾಡ್ತೀವಿ ಸರ್ಕಾರವನ್ನು ಅದು ಅನುಷ್ಠಾನ ಆಗ್ಬಿಟ್ಟಿದೆ ಸಮಸ್ಯೆ ಇರ್ತಿಲ್ಲ ಅನುಷ್ಠಾನ ಆಗಿದ್ರೆ ಹೆಚ್ಚಾಳ ಮಾಡೋದು ಹೋರಾಟ ಮಾಡ್ತೀವಿ ಇದು ಅನುಷ್ಠಾನ ಆಗಲು ಸುಪ್ರೀಂ ಕೋರ್ಟ್ ಹೋಗೋದ್ರಿಂದ ಈಗ ನಮಗೆ ಟು ಎ ಕೊಡ್ಲಿಕ್ಕೆ ಏನು ಅಭ್ಯಂತ ಇಲ್ಲ ಅದಕ್ಕೋಸ್ಕರವಾಗಿ ನಾವು ಮುಖ್ಯಮಂತ್ರಿ ಏನು ಮನವಿ ಮಾಡ್ಕೊಳ್ತೀವಿ ಈಗಾಗಲೇ ಟು ಎ ಮೀಸಲಾತಿಗೆ ಸೇರಿಸ್ಲಿಕ್ಕೆ ಏನು ಸಮಸ್ಯೆ ಇಲ್ಲ ನಮ್ಮ ಆಲಮತ್ತ ಸಮುದಾಯದವರನ್ನು ಎಷ್ಟಿಗೆ ಸರ್ಕಾರ ಶಿಫಾರಸು ಮಾಡಿದೆ ಅವ್ರಿಗೊಂದು ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಅಲ್ಲಿರುವಂಥ ಖಾಲಿ ಆಗುವಂಥ ಸ್ಥಾನದಲ್ಲಿ ಈ ಸಮಸ್ಯೆ ಸೇರಿಸ್ಲಿಕ್ಕೆ ಅನುಕೂಲ ಇತ್ತು ಅದಕ್ಕೆ ಸರ್ಕಾರ ಇದು ಬಂದು ಕೂಲಂಶ ಪರಿಶೀಲನೆ ಮಾಡಿ ಚರ್ಚೆ ಮಾಡ್ಲಿಕ್ಕೆ ಸಭೆ ಕರಿಬೇಕಲ್ಲ ಸಭೆ ಕರಿತು ಅಂತ ಹೇಳಿ ಒಂದೂವರೆ ತಿಂಗಳು ಕರೆದಿಲ್ಲ ಅಲ್ಲಲ್ಲ ಸ್ವಾಮೀಜಿ ಈಗ ಯತ್ನಾಳ್ ಅವರು ಮತ್ತೇನು ಫ್ರಂಟ್ ಲೈನ್ ಏನು ಲೀಡರ್ಸ್ ಇದ್ರು ಅವರಲ್ಲಿನೇ ಈಗ ಇರಿಸು ಮುರುಸು ಶುರುವಾಗಿದೆ ಸರಿಯಾಗಿಲ್ಲ ಮೊದ್ಲಕ್ಕೆ ನಂಗೆ ಹೊಂದಾಣಿಕೆ ಇಲ್ಲ ಯತ್ನಾಳ್ ಅವ್ರಿಗೆ ಮತ್ತೇನು ಕಾಂಗ್ರೆಸ್ ಏನು ನಾಯಕರು ಅವ್ರಿಗೆ ಸರಿ ಇಲ್ಲ ಯತ್ನಾಳ್ ಅವ್ರಿಗೆ ಹೋರಾಟದಿಂದ ಹಿಂಸರಿದಾರ ಅಂತ ಯತ್ನಾಳ್ ಅವರು ತಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಡಬೇಕು ಅದು ಕೊಟ್ಟು ಬಿಟ್ಟಿದ್ದಾರೆ ಕೊಡ್ತೀವಿ ಅನ್ನಂತ ಹೋಗಿದೆ ಈ ಹೊಸ ಸರ್ಕಾರ ಬಂದ್ರಿಂದ ನಾವು ಅವ್ರನ್ನೇ ಬಂದು ನೀವೇ ನಿಂತ್ಕೊಂಡು ಮಾಡಿ ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದ್ರೆ ಈಗ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ನಮ್ಮ 11 ಜನ ಶಾಸಕರಿದ್ದಾರೆ ಫಸ್ಟ್ ಟೈಮ್ ಲಿಂಗಾಯತ್ ಪಂಚಮಸಲ ಇತಿಹಾಸದಲ್ಲಿ ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷ 11 ಜನ ಶಾಸಕರು ಇದ್ದಾರೆ ಈಗ ಅವ್ರ ಮೇಲೆ ಜವಾಬ್ದಾರಿ ಹಾಕಿ ಅವ್ರ ಮುಖ ನ್ಯಾಯ ಪಡೋ ಪ್ರಯತ್ನ ಬಸನಗೌಡರನ್ನ ಯಾವ ಸಂದರ್ಭದಲ್ಲಿ ಹೋರಾಟಕ್ಕೆ ಏನು ಒತ್ತಡ ಹಾಕ್ಸ್ಬೇಕು ಅದು ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರು ಯಾವತ್ತು ಮಾನಸಿಕವಾಗಿ ನಮ್ಮ ಜೊತೆಗೆ ಇದ್ದೇ ಇರ್ತಾರೆ ಈಗ ಸರ್ಕಾರ ಬದಲಾದ್ರೆ ಅವ್ರ ಉದ್ದೇಶ ಏನು ಈಗಿರ್ತಕ್ಕಂಥ ಸಚಿವರು ಶಾಸಕರಿಗೆ ಒತ್ತಡ ಅಕ್ಕ ನಿನ್ನ ನಾನು ಶಿವಾನ್ ಪಾಟೀಲ್ ಲಕ್ಷ್ಮೀ ಅವರ ಮನವಿ ಮಾಡಿದ್ದೀನಿ ಒಟ್ಟಾರೆ ಇದಕ್ಕೂ ನ್ಯಾಯ ಕೊಡಿಸಿ ಪಾರ್ಲಿಮೆಂಟ್ ಎಲೆಕ್ಷನ್ ಒಳಗಾಗಿನೇ ನಮ್ಮ ಸಮಾಜಕ್ಕೆ ಒಂದು ಟು ಎ ಮೀಸಲಾತಿ ಇನ್ನೊಂದು ಓ ಬಿ ಸಿ ಎಲ್ಲ ಲಿಂಗಾಯತನ ಸೇರಿಸಂತ ಕೇಳಕತ್ತೆ OBC ಸೇರಿಸಲಿಕ್ಕೆ ಏನಕ್ಕೆ ತೊಂದರೆ ಇಲ್ಲ ಈಗಾಗಲೇ ಆಲಮತ್ ಸಮಾಜಕ್ಕೆ ಕೇಂದ್ರ ಸರ್ಕಾರ ಶಿಫಾರಸು ಮಾಡಿದ್ದು ಉದಾಹರಣೆ ಇರೋದ್ರಿಂದ ಲಿಂಗಾಯತ ಪಂಚಮಸಾಲಿ ಜೊತೆಯಲ್ಲಿ ಎಲ್ಲ ಲಿಂಗಾಯತ ಉಪ ಪಂಗಡಗಳನ್ನು ಸಹ OBC ಶಿಫಾರಸು ಮಾಡಲಿಲ್ಲ ಅಂತ ಎರಡು ಅಕ್ಕೊತ್ತಾಯ್ತು ಅಂತ ಒಂದು ಸ್ಟೇಟು ಟು ಎ ಕೊಡ್ರಿ ಸೆಂಟ್ರಲ್ OBC ಕೊಡ್ರಿ ಅಂತ ಹಾಗಾಗಿ 2024 ಒಳಗಾಗಿನೇ ಸನ್ಮಾನ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಪ್ರಯತ್ನ ಮಾಡ್ತಾರೆ ಮಾಡಲಿ ಅನ್ನೋ ಉದ್ದೇಶಕ್ಕೆ ಮೊದಲನೇ ಹಂತವಾಗಿ ಸರ್ಕಾರ ಗಮನ ಸೆಳೆಯೋಕ್ಕೋಸ್ಕರವಾಗಿ ಶಾಂತವಾಗಿ ಈ ರೀತಿ ಅಂತ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಹೋರಾಟವನ್ನು ಮುಂದುವರಿಸಿದ್ದಾರೆ ಈಗ 3 ಜನ ಈಗ ಮೊದಲು ಯತ್ನಾಳ್ ಅವರು ಇದ್ರು ಅವಾಗ ಕಾಂಗ್ರೆಸ್ ಶಾಸಕರು ಇದ್ರು ಸರ್ಕಾರ BJP ಇತ್ತು ಯತ್ನಾಳ್ ಇದ್ರು ಅವಾಗಿದ್ದ ಕಾಂಗ್ರೆಸ್ ಶಾಸಕರು ಈಗ ಅಷ್ಟು ಫೋರ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಮಾಡಕತ್ತಾರೆ ಎಲ್ಲಾರು ಮಾಡಕತ್ತಾರೆ ಈ ಫಸ್ಟ್ ಟೈಮ್ CM ಆದ ತಕ್ಷಣ ಅಲ್ಲ ನಮ್ಮ ಈಗಿನ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಬಂದು ಬೆಂಬಲ ಕೊಟ್ಟು ಹೋಗಿ ಮನವಿ ಮಾಡಿದ್ವಿ CM ಅವರು ಮಾತುಕತೆ ಕರಿತು ಅಂತ ಹೇಳಿದ್ರು ಇನ್ನೂ ಕರೆದಿಲ್ಲ ಅದು ಕರ್ಲಿನ ಉದ್ದೇಶಕ್ಕೋಸ್ಕರವಾಗಿನೇ ಮನ ವಿನಯ ಕೊಡ್ಕೊಂಡು ಧ್ವನಿ ಎತ್ತಿದ್ದಾರೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕ ಅವರು ಸಹ ಮುಖ್ಯಮಂತ್ರಿ ಹೇಳಿದ್ದಾರೆ ಶಿವಾನ್ ಪಾಟೀಲ್ ಸಹ ಹೋಗಿ ಹೇಳ್ತಾರೆ ಅವ್ರು ಪ್ರಯತ್ನ ಮಾಡಕತ್ತಾರೆ ಎಲ್ಲರೂ ಒಂದೇ ರೀತಿ ಹೋರಾಟ ತೀವ್ರತೆ ಇಲ್ಲ ಹೋರಾಟ ತೀವ್ರತೆ ಮಾಡೋಕ್ಕೆ ಅವಶ್ಯಕತೆ ಈಗ ಸರ್ಕಾರ ಚೆನ್ನಾಗೈತಿ ಈಗ ನಮ್ದು ಹಿಂದೆ ಯಡಿಯೂರಪ್ಪ ಸರ್ಕಾರ ಮುಖ್ಯಮಂತ್ರಿ ಇದ್ದಾರೆ 5 ವರ್ಷ ಶಾಂತವಾಗಿದ್ವಿ ಮತ್ತೊಮ್ಮೆ ಯಾವಾಗ CM ಆದ್ರು ಅವಾಗ ಏನು ಮಾಡಿದ್ವಿ ಶಾಂತವಾಗಿ ಹೋರಾಟ ಮಾಡಿದ್ವಿ ಸತ್ಯಾಗ್ರಹ ಮಾಡಿದ್ವಿ ಆಮೇಲೆ ಅದು ಯಾವಕ್ಕೂ ಅವ್ರು ಬೆಂಡ್ ಆಗಲಿಲ್ಲ ಅದಕ್ಕೆ ಏನು ಮಾಡಿದ್ವಿ ನಾನು ಪಾದಯಾತ್ರೆ ಮಾಡಿದ್ವಿ ಹಿಂಗೆ ಅಂತಂತ ಹೋರಾಟ ಮಾಡಬೇಕಾಗುತ್ತೆ ಒಂದೇ ಸರಿ ತೀವ್ರ ಮಾಡುವಂಥ ಈಗ ಸಂದರ್ಭ ಇಲ್ಲಿದೆ ಯಾಕಂದರೆ ಈ ಸರ್ಕಾರ ರಚನೆಯಾಗಿರೋದ್ರಿಂದ ಸರ್ಕಾರದ ಗಮನ ಸೆಳೆಯೋಕ್ಕೆ ಸರ್ಕಾರ ಒತ್ತಡಕ್ಕೂ ಪ್ರಯತ್ನ ಮಾಡ್ತೀವಿ ಈ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡೋದ್ರಿಂದ ಸರ್ಕಾರ ಏನಾದರೂ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಾಗ ಮುಂದಿನ ದಿನಗಳು ಎಲ್ಲರೂ ಕೂತ್ಕೊಂಡು ನಮ್ಮ ರಾಜ್ಯ ಮಟ್ಟದ ಹೇಳಿ ಚರ್ಚೆ ಮಾಡಿ ಹೋರಾಟ ತೀವ್ರಗೊಳಿಸೋ ಪ್ರಯತ್ನ ಮಾಡ್ತೀವಿ ಈಗೇನಪ್ಪ ಅಂದರೆ 3 ತಿಂಗಳಾಯಿತು ಸರ್ಕಾರ ನಮ್ಮ ಜೊತೆ ಕರೆದು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು ನಮ್ಮೆಲ್ಲ ಏನು ಸಂವಿಧಾನ ತಜ್ಞರು ಕಾಣುತ್ತೆ ಇನ್ನೂ ಕರೆದಿಲ್ಲ ಆದಷ್ಟು ಬೇಗ ಸಭೆ ಕರಲಿ ಅಂತೇಳಿ ಈಗ ನನ್ನ ಮತ್ತೆ ಏನಾದರೂ ಫೋನ್ ಮಾಡಿ ಮೀಟಿಂಗ್ ಕರೀ ಅಂದ್ರೆ ಮತ್ತೆ ಫ್ರೀ ಟೈಮ್ ಕೊಡ್ತಾರೆ 3 ತಿಂಗಳು ಅವಕಾಶ ಕೊಟ್ಟೆವು ಅವ್ರು ಕರೆದಿಲ್ಲ ಆ ಉದ್ದೇಶ ಸರ್ಕಾರ ಗಮನಿಸಲಿಕ್ಕೆ ಹೋರಾಟ ಡೆಡ್ಲೈನ್ ಅಲ್ಲಿ ಈಗ ಹೋರಾಟ ಶುರು ಮಾಡಿವಿ ಅಷ್ಟೊಳಗೆ ಅವ್ರು ಏನು ಮಾತುಕತೆ ಮಾಡಿ ಈಗ 3ನೇ ಜಿಲ್ಲೆ ಎಲ್ಲ ಜಿಲ್ಲೆಗಳು ಮಾಡ್ತೀವಿ ಅಷ್ಟೊಳಗೆ ಮಾಡದೆ ಹೋದ್ರೆ
ಸರ್ಕಾರ ಯಾವ ರೀತಿಯಾಗಿ ನಾವು ಎಚ್ಚರಿಕೆ ಕೊಡಬೇಕು ಎಚ್ಚರಿಕೆ ಸರ್. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಡಿಸಿಎಂ ಸ್ಥಾನ ಮಾಡಬೇಕು ಮೂರು, ಯಾಕಂದ್ರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಅಂತ ಹಾಗಿದ್ರೆ ಕಾಂಗ್ರೆಸ್ ಇದರಲ್ಲಿ ಲಿಂಗಾಯತ್ ಪಂಚಮಶಾಲಿ ಸ್ಥಾನ ಅವ್ರಿಗೆ ಯಾರ್ಯಾರ ಸ್ಥಾನ ಕೊಡಬೇಕು ಅಂತ ನಿಮ್ದು ಏನು ಬೇಕು? ಯಾಕೆ 11 ಜನ ಇದಾರೆ? ನಂದೇನಪ್ಪ ಅಂದ್ರೆ ಒಳ್ಳೀಗ ಮೀಸಲಾತಿ ಅಷ್ಟೇ, ನಾನು ಯಾವುದೇ ಹಿಂದಿನ ಹೋರಾಟ ಮಾಡೋಕೆ ಅದೇ ನಾನು ಯಾವುದೇ ಮಂತ್ರಿ ಸ್ಥಾನಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಹೋರಾಟ ಮಾಡಲ್ಲಂತ. ಸಮಾಜ ಗುರುವಾಗಿ ಏನು ಜಾತಿವಾರು ಸಮುದಾಯದ ವಾರ ಏನಾದರೂ ಉಪಮುಖ್ಯಮಂತ್ರಿ ಸ್ಥಾನವನ್ನು ಹಂಚಿಕೆ ಮಾಡುವಂಥ ಸಂದರ್ಭ ಅಂದರೆ ನಾನು ಈಗಾಗಲೇ ಇಬ್ಬರದ ಅದ್ರ ಬಗ್ಗೆ ನಾವು ಪಕ್ಷದ ತೀರ್ಮಾನ ನಾನು ಹೇಳಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಸಮುದಾಯದ ಆಧಾರ ಮೇಲೆ ಏನಾದರೂ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಲಿಂಗಾಯತ ಕೋಟದಡಿಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಅವಕಾಶ ಕೊಡ್ರಿ ಅಂತ ನಾನು ಅದಕ್ಕೆ ಸಲಹೆ ಕೊಡ್ತೀನಿ. ಈಗ 11 ಜನ ಶಾಸಕರಿದ್ದಾರೆ ಇಡೀ ಲಿಂಗಾಯತ್ 34 ಜನ ಒಟ್ಟು ಲಿಂಗಾಯತ್ನಲ್ಲಿ 11 ಜನ ಪಂಚಮಸಾಲಿ ಗೆದ್ದಾರೆ. ಇದು 50% ನಾವೇ ಗೆದ್ದಿರ್ತಕ್ಕಂಥದ್ದು. ನಮ್ಮ ಸಮುದಾಯಕ್ಕೆ ಒಂದು ಅವಕಾಶ ಕೊಡ್ರಿ ಅಂತ ನಾನು ಅಂಥ ಸಂದರ್ಭ ಬಂದು ನಾನು ಈ ರೀತಿ ನನ್ನ ಅಕ್ಕನ ಕೇಳ್ತೀನಿ. ಉದ್ದೇಶ ಪ್ರಮುಖವಾಗಿ ಅವರು ಪಕ್ಷ ತೀರ್ಮಾನ, ಯಾಕಂದ್ರೆ ಇಡೀ ಕರ್ನಾಟಕ ಜನತೆಯ 7 ಕೋಟಿ ಕನ್ನಡಿಗರು ಬಸವನ ಪಾಟೀಲ್ ಯತ್ನಾಳ್ ಇವ್ರ ಪಕ್ಷ ನಾಯಕ ಅಂತ ಅಪೇಕ್ಷೆ ಪಡಕತ್ತಾರೆ. ನಾನಂತಲ್ಲ, ಎಲ್ಲರೂ ಅಪೇಕ್ಷೆ ಐತೆ ಅಂದ್ರೆ ಅವ್ರಿಗೆ ಅವಕಾಶ ಸಿಗ್ಲಿ ಅಂತ. ಇದುವರೆಗೂ ಲಿಂಗಾಯತ್ ಪಂಚಮ ಸಾಲಿಗಳಿಗೆ ಯಾರು ಇವ ಪಕ್ಷ ನಾಯಕ ಯಾವ ಸರ್ಕಾರ ಕೊಟ್ಟಿಲ್ಲ. ಇದು ಬೇಕು ಅನ್ನೋಂತ ಜನರ ಅಭಿಪ್ರಾಯ ಐತಿ, ಸಮಾಜ ಅಭಿಪ್ರಾಯ ಇದೆ. ಕೇವಲ ಲಿಂಗಾಯತರ ಅಭಿಪ್ರಾಯ ಅಲ್ಲ, ಎಲ್ಲ ಜಾತಿ ಜನರ ಅಭಿಪ್ರಾಯ ಇದೆ. ಅದನ್ನ ಪಕ್ಷದವ್ರು ಯಾವ ತೀರ್ಮಾನ ಮಾಡ್ತಾ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ಆದ್ರೆ ಒಳ್ಳೇದು ಅಂತ ಅವ್ರ ಪಕ್ಷದ ದೃಷ್ಟಿಯಿಂದ ಅವರಾದ್ರೆ ಒಳ್ಳೇದು ಅಂತ ನಾನು ಸಲಹೆ ಕೊಡ್ತೀನಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.